ಸ್ಥಾಪಕ ಅಧ್ಯಕ್ಷರು ಮತ್ತು ಎರಡು ವರ್ಷಗಳ ಮೂರು ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರು ಆಗಿರುವಂತಹ ಅಮಿತಾ ಸೀತಾರಾಮನ್ ಉಳಿತಾಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ವರ್ಷದ ನಮ್ಮ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ನೆರವೇರಲಿದೆ ನಾಡ್ದು ಶುಕ್ರವಾರದಂದು. ಆತ್ಮೀಯರೇ, ಒಂದು ಮಾತು ಹೇಳ್ತೀನಿ, ನಮ್ಮ ಬಟ್ಟಲಿನಲ್ಲಿ ಇರುವ ಅನ್ನ ಇದೆಯಲ್ಲ, ಅದು ಎಷ್ಟೋ ಹಂತಗಳನ್ನು ದಾಟಿ ಬಂದಿರ್ತದೆ. ಅಗುಳು ಒಂದೊಂದು ಅಗುಳು ಕೂಡ ಹಲವು ಹಂತಗಳನ್ನು, ರೈತರ ಪರಿಶ್ರಮ ಆಗಿರ್ಬೋದು, ಬೇರೆ ಬೇರೆ ಹಂತಗಳನ್ನು ದಾಟಿ ಬಂದಿರುವಂತಹ ಒಂದು ಅನ್ನದ ಅಗುಳು, ಅದು ಅನ್ನವಾಗಿ ನಮ್ಮ ಹೊಟ್ಟೆಯನ್ನು ತುಂಬುತ್ತದೆ. ಅದೇ ರೀತಿ ಒಂದು ಸಂಘಟನೆ ಕೂಡ ಹಲವು ವ್ಯಕ್ತಿಗಳ, ಹಲವು ಜನರ, ಹಲವು ಮಹಿಳೆಯರ ಒಂದು ತಾದ್ಯಾತ್ಮ ಸೇವೆಯಿಂದ, ಶ್ರಮ ದುಡಿಮೆಯಿಂದ, ಸಹಕಾರ ಸಾಂಗತ್ಯದಿಂದ ಆರಂಭ ಆಗಿರುತ್ತದೆ, ಅದು ಮುಂದುವರಿಯುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಹೇಳಿದರೆ, ನಮ್ಮ ಸಮಿತಿಯ ಒಂದು ಈ ಸಂಘಟನೆಗೆ ಈ ಸಮಿತಿ ಇಷ್ಟು ಬಲವಾಗಿರುವುದಕ್ಕೆ ಕಾರಣ ಎಲ್ಲ ಮಹಿಳೆಯರ ಒಂದು ಶ್ರಮ ದುಡಿಮೆ, ಅವರ ಸೇವೆ ಅಂತ ಹೇಳಿಕೊಂಡು ನಾನು ಅವರನ್ನು ಸ್ಮರಿಸ್ತೇನೆ. ಜೊತೆಯಲ್ಲಿ ನಮಗೆ ಸಹಕಾರ ನೀಡಿದಂತಹ ಮಾನ್ಯ ರವಿಕಿರಣ್ ಶೆಟ್ಟಿ ಬಿದ್ರಾಡಿ ಅವರು, ಅವರಿಗೆ ಅವರು ಪ್ರತಿ ಹಂತದಲ್ಲಿ ನಮ್ಮ ಜೊತೆ ಇರ್ತಾರೆ, ನಮಗೆ ಮಾರ್ಗದರ್ಶನ ನೀಡ್ತಾರೆ. ಸಣ್ಣ ಕೂಸು ಆಗಿದ್ದಂತಹ ನಮ್ಮ ವರಮಹಾಲಕ್ಷ್ಮಿ ಸಮಿತಿ ಇವತ್ತು ಇಷ್ಟು ಬಲವಾಗಿ ಆಗಲಿಕ್ಕೆ ಕಾರಣ ಅವರು ಅಂತ ಹೇಳಿ ಅವರನ್ನು ನಾನು ಸ್ಮರಿಸಿಕೊಳ್ತೇನೆ. ಇವತ್ತು ನಾಡ್ದು ದಶಮಾನೋತ್ಸವದ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಅಧ್ಯಕ್ಷೆ ಅಮಿತಾ ಅವರು ಮುಂದುವರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಅಮಿತಾ ಸೀತಾರಾಮ್. ದಿನಾಂಕ 25/8/2023 ಶುಕ್ರವಾರ ಶ್ರೀ ಪಂಚಲಿಂಗೇಶ್ವರ ಸಭಾಭವನದಲ್ಲಿ ನಮ್ಮ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ದಶಮಾನೋತ್ಸವ ಕಾರ್ಯಕ್ರಮ ನೆರವೇರಲಿದೆ. ಸತ್ಯ ಶ್ರೀ ಶೋಭಕೃತ್ನಾಮ ಸಂವತ್ಸರದ ಶ್ರಾವಣ ಶುದ್ಧ ನವಮಿ 25ನೇ ತಾರೀಕು ಶುಕ್ರವಾರ ಪೂರ್ವಾಹ್ನ ಗಂಟೆ 8:30 ಪುರೋಹಿತ ನಾಗರಾಜ್ ಭಟ್ ಸುಳ್ಳೆ ಇವರ ನೇತೃತ್ವದಲ್ಲಿ ವರಮಹಾಲಕ್ಷ್ಮಿ ಪೂಜೆ ನೆರವೇರಲಿದೆ. ಬೆಳಿಗ್ಗೆ 8:30 ಸಂಕಲ್ಪ ವೃತ ಧಾರಣೆ ನಡೆಯಲಿದೆ. ಆನಂತರ 11 ಗಂಟೆಯಿಂದ ದಶಮಾನೋತ್ಸವ ಸಭಾ ಕಾರ್ಯಕ್ರಮ, ಬೆಳಗಿನ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಆಶೀರ್ವಚನವನ್ನು ಬ್ರಹ್ಮಶ್ರೀ ಕುಂಟಾರು ವಾಸುದೇವ ತಂತ್ರಿಗಳು ನೆರವೇರಿಸಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯ ಸರಸ್ವತಿ ಡೀನ್ ಸ್ನಾತಕೋತ್ತರ ವಿಭಾಗ ವಿವೇಕಾನಂದ ಕಾಲೇಜಿನವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ದೇವಸ್ಥಾನದ ಅರ್ಚಕ ವೃಂದದವರನ್ನು ನಾವು ಅಭಿನಂದನೆ ಸಲ್ಲಿಸುವುದಂತ ತೀರ್ಮಾನಿಸಿದ್ದೇವೆ. ಅದರೊಟ್ಟಿಗೆ ಒಬ್ಬರು ನಿವೃತ್ತ ಯೋಧರಾದ ಭಾರತೀಯ ಭೂಸೇನೆಯ ನಿವೃತ್ತ ಯೋಧ ಶ್ರೀ ಪ್ರವೀಣ್ ಬಿ ಅವರನ್ನು ಗೌರವಿಸುವುದು ಅಂತೇಳಿ ನಾವು ನಿಶ್ಚಯಿಸಿದ್ದೇವೆ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಗ್ರಾಮದಲ್ಲಿನ ಈ ವರ್ಷದ SSLCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿ ಕುಮಾರಿ ಅವನಿ ಎ ಅವಳನ್ನು ಸನ್ಮಾನಿಸುವುದು ಅಂತೇಳಿ ನಾವೆಲ್ಲರೂ ತೀರ್ಮಾನಿಸಿದ್ದೇವೆ. ತದನಂತರ ನಮ್ಮದೊಂದು ವಿಶೇಷತೆ ಏನಂತ ಹೇಳಿದರೆ ಲಕ್ಷ್ಮೀ ಕಟಾಕ್ಷ ಅದೃಷ್ಟ ಚೀಟಿಯ ಡ್ರಾ ಮಾಡುವುದು. ಅದರಲ್ಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನವನ್ನು ನಾವು ಕೊಡ್ತೇವೆ. ಪ್ರಥಮ ಬಹುಮಾನವಾಗಿ ನಾವು ಪಟ್ಟೆ ಸೀರೆ, ಚಿನ್ನದುಂಗುರ ಅದರೊಂದಿಗೆ ಅನೇಕ ಬಾಗಿನವನ್ನು ಸಮರ್ಪಿಸ್ತೇವೆ. ಹಾಗೆ ದ್ವಿತೀಯ ಬಹುಮಾನವನ್ನು ಪಟ್ಟೆ ಸೀರೆ, ಬೆಳ್ಳಿ ಕಾಲುಂಗುರದ ರೀತಿಯಲ್ಲಿ ನಾವು ಅವರನ್ನು ಅಭಿನಂದಿಸ್ತೇವೆ. ಹಾಗೆಯೇ 12:30 ಮಹಾಪೂಜೆ, 12:45 ಪ್ರಸಾದ ವಿತರಣೆ, ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಸುಮಾರು 1,000-1,500 ಜನರಿಗೆ ನಾವು ಅನ್ನ ಸಂತರ್ಪಣೆಯನ್ನು ನೀಡಲಿಕ್ಕಿದ್ದೇವೆ. ಅನಂತರ ನಮ್ಮ ಮಧ್ಯಾಹ್ನ ನಂತರದ ಪ್ರೋಗ್ರಾಮ್ ನಮ್ಮದು 3 ಗಂಟೆಗೆ ಪ್ರಾರಂಭವಾಗ್ತದೆ. ಯಕ್ಷಗಾನ ನಾಟ್ಯ ವೈಭವ, ಶ್ರೀ ಪಟ್ಲ ಸತೀಶ್ ಶೆಟ್ಟಿ, ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ, ಶ್ರೀಮತಿ ಅಮೃತ ಅಡಿಗ ಪಾಣಾಜೆ ಅವರ ತಂಡದಿಂದ ನಿರೂಪಣೆಯನ್ನು ಶ್ರೀ ಡಿ ಮಾಧವ ಬಂಗೇರವರು ಮಾಡ್ತಾರೆ. ಆನಂತರ 4:30 ನಾವು ಸಾಧಕರಿಗೆ ಸನ್ಮಾನ, ದಶ ಸಂಭ್ರಮ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಆಶೀರ್ವಚನ ಮತ್ತು ಸನ್ಮಾನಿಸುವವರು ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯುವರು, ಇವರನ್ನು ನಾವು ಬೇಡಿಕೊಂಡವರು ಒಪ್ಪಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ಶ್ರೀಮತಿ ಅಮಿತಾ ಸೀತಾರಾಮ್ ಅಧ್ಯಕ್ಷರು, ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರು ಇವರು ವಹಿಸಲಿದ್ದಾರೆ. ಹಾಗೆಯೇ ಸನ್ಮಾನಿತರು ಶ್ರೀಮತಿ ಭಾಗೀರಥಿ ಮುರುಳಿಯ,
ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಹಾಗೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು ಹಾಗೆ ಶ್ರೀ ಪಟ್ಲ ಸತೀಶ್ ಶೆಟ್ರು ಸ್ಥಾಪಕ ಅಧ್ಯಕ್ಷರು ಶ್ರೀ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಪಬ್ಲಿಕ್ ಮಂಗಳೂರು ಹಾಗೆ ವಿದುಷಿ ನಯನಾ ವೀರೈ ಕುತ್ಕಾಡಿ ವಿಶ್ವಕಲಾನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಪದಡ್ಕ ಪುತ್ತೂರು ಹಾಗೆ ಡಾಕ್ಟರ್ ವೀಣಾ ಎನ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಅಧ್ಯಕ್ಷರು ವಾಸವಿ ಕಲಾವೇದಿಕೆ ಸುಳ್ಯ ಇವರನ್ನು ನಾವು ಸನ್ಮಾನಿಸುವುದು ಅಂತೇಳಿ ತೀರ್ಮಾನ ಮಾಡಿದ್ದೇವೆ.